ಮನೆ ಸಭಾಧ್ಯಕ್ಷ ಇಲ್ಲ ಇಲ್ಲ ಒಂದ್ ನಿಮಿಷ ಅಲ್ಲ ಅದಕ್ಕೆ ನಾನು ಸೈನ್ ಮಾಡಿದ್ದೇನೆ ಇಲ್ಲ 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 ರಾಜುಗೌಡರು ಮಾತಾಡ್ಲಿ ಸರ್ ನಮ್ ಪರವಾಗಿ ಅವರೇ ಮಾತಾಡ್ಲಿ ಪ್ಲೀಸ್ ಸರ್ ಯಾಕಂದ್ರೆ ಸರ್ ನಮ್ಮ ಮನೆ ಬಾರ ಹೆಂಗ ಅಂತರ ನಿಮ್ಗೆಲ್ಲ ಸ್ವಾತಂತ್ರ್ಯ ಸನ್ಮಾನ್ಯ ಅಧ್ಯಕ್ಷರೇ 47 ನಿಮಿಷ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಹೇಳೋದನ್ನ ಕೇಳ್ರಿ ಈಗ ನಿಮ್ಗೆಲ್ಲರಿಗೂ ಮಾತನಾಡಬೇಕು ಅಂತಾದ್ರೆ ಈಗ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರು ಕೇಳಿರೋದು ಶೂನ್ಯ ವೇಳೆದಕ್ಕೆ ಎಲ್ಲರೂ ಸಹಿ ಮಾಡಿದ್ದಾರೆ ಈಗ ಎಲ್ಲರೂ ಮಾತನಾಡಬೇಕು ಅಂತಾದ್ರೆ ಶೂನ್ಯ ವೇಳೆಯಲ್ಲಿ ಸಾಧ್ಯ ಆಗೋದಿಲ್ಲ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ತೀನಿ ಬೇಕಾದರೆ ಈಗ ಹೇಳ್ರಿ ರಾಜು ಹೇಳ್ರಿ ಅಧ್ಯಕ್ಷರೇ ನಿಮ್ಗೆ ಎಲ್ಲರಿಗೂ ಸ್ವಾತಂತ್ರ್ಯ 47 ಸಿಕ್ಕ್ರೆ ನಮಗೆ 48 ಸಿಕ್ಕದ್ರ ಸರ್ ನಮಗೆ ಒಂದು ವರ್ಷ ಲೇಟಾಗಿ ಸ್ವಾತಂತ್ರ್ಯ ಸಿಕ್ಕದ ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಕೃಪೆಯಿಂದ ಮಾನ್ಯ ಅಧ್ಯಕ್ಷರೇ ನಮ್ಮ 371J ಬರಬೇಕಾದ್ರೆ ಸುಮ್ಮನೆ ಬಂದಿಲ್ಲ ನಮ್ಮ ಕಾಟಾಚಾರಕ್ಕೆ ಬಹಳಷ್ಟು ಜನ ಹೋರಾಟ ಮಾಡಿ ಎಷ್ಟೋ ಬಲಿದಾನ ಆದ್ಮೇಲೆ 371J ಬಂದಿದೆ ಅಂದ್ರೆ 371J ಅರ್ಥ ಏನು ಈ ತರ ನಾವೆಲ್ಲ ಮಾಡ್ಕೊಂತ ಹೋದ್ರೆ ಆ ನವೋದಯ ಕಾಲೇಜ್ ಅವರು ಇವ ಸ್ಟೇ ತಂದಿದ್ದಾರೆ PSIಗಳಿಗೆ ಜಾಬ್ನಲ್ಲಿ ನಮಗೆ ಸರಿಯಾದಂಥ ರಿಕ್ವೈರ್ಮೆಂಟ್ ಸಿಕ್ತಿಲ್ಲ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗತ್ತಂತಂದ್ರೆ ನಾವು ಯಾವ ರೀತಿಯಿಂದ ಜನರ ಹತ್ರ ಮುಖ ಎತ್ಕೊಂಡು ಹೋಗ್ಬೇಕು ಮಾನ್ಯ ಅಧ್ಯಕ್ಷರೇ ಈಗ ನಾವೆಲ್ಲ ಶಾಸಕರಾಗಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಬಟ್ ಈ ಸಮಸ್ಯೆನೇ ಬಗೆಹರಿಸೋದು ನಮ್ಮ ಹತ್ರ ಆಗಿಬಿಟ್ಟಿದೆ ಅದಕ್ಕೋಸ್ಕರ ದಯವಿಟ್ಟು ಡಾಕ್ಟರ್ ಸುಧಾಕರ್ ಸರ್ ಹತ್ರ ನಾವು ಮನವಿ ಮಾಡ್ತೇವೆ ಇದಕ್ಕೊಂದು ಸದನ ಸಮಿತಿ ರಚನೆ ಮಾಡಬೇಕು ಎಲ್ಲ ಶಾಸಕರನ್ನ ಹೋಗಿ ಕಾಲೇಜಿಗೆ ನೋಡ್ತೇವೆ ಏನಿದೆ ಎಂಥದಿಲ್ಲ ನೀವು ಬಂದು ಕಲ್ಯಾಣ ಕರ್ನಾಟಕದ ರಾಯಚೂರದಲ್ಲಿ ಕಾಲೇಜು ಮಾಡ್ತೀರಿ ಅಲ್ಲಿರುವಂಥ ಸವಲತ್ತುಗಳು ಪಡಿತೀರಿ ಅಲ್ಲಿ ಬೇಕಾದಂಥ ಎಲ್ಲ ವಸ್ತುವನ್ನು ತೊಗೊಂಡು ನಮ್ಮ ಮಕ್ಕಳಿಗೆ ನೀವು ರಿಸರ್ವೇಷನ್ನಲ್ಲಿ ಕೊಡಂಗಿಲ್ಲ ಅಂತಂದ್ರೆ ಯಾವ ನ್ಯಾಯಾಧ್ಯಕ್ಷ ಇದು ಆ ಕೋರ್ಟಿಗೆ ಹೋಗಿ ನೀವೊಂದು ಸ್ಟೇ ತರ್ತೀರ ಅಂದ್ರೆ ಅದಕ್ಕೆ ದಯಮಾಡಿ ಸರ್ ನಮ್ಮ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಲಕ್ಷ್ಯ ಮಾಡೋದು ಬೇಡ ಯಾಕಂದ್ರೆ ಇದು ಬರೀ ಇವತ್ತು ರಾಯಚೂರ್ಗಾಗಿದೆ ನಾಳೆ ಗುಲ್ಬರ್ಗ್ ಆಗ್ತದೆ ನಾಡ್ದು ಕೊಪ್ಪಳಗಾಗ್ತದೆ ಬಳ್ಳಾರಿಗೆ ಆಗ್ತದೆ ಯಾತಗಿರಿಗೆ ಆಗ್ತದೆ ಎಲ್ಲ ನಮ್ಮ ಭಾಗನೇ ಈ ತರ ಹಾಳಾಗ್ತದೆ ದಯಮಾಡಿ ಅಧ್ಯಕ್ಷರೇ ಬೀದರ್ಗನ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ನೀವು ಇದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಒಂದು ಸದನ ಸಮಿತಿ ಮಾಡಿ ಎಲ್ಲ ಶಾಸಕರು ಆ ಕಾಲೇಜಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ನ್ಯೂನತೆಗಳು ಇದಾವೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು ಮತ್ತು ಸರ್ಕಾರ ಕಡೆಯಿಂದ ಯಾರು ಲಾಯರ್ಗಳು ಇದಾರೆ ಅಲ್ಲಿ ಕೋರ್ಟ್ನಲ್ಲಿ ಇದು ಮಾಡೋರು ದಯವಿಟ್ಟು ಅವ್ರು ಸ್ಟ್ರಾಂಗ್ ಆಗಿ ಅಲ್ಲಿ ಡಿಫೆಂಡ್ ಮಾಡ್ಬೇಕು ನಮ್ಮ ಸರ್ಕಾರದ ವಿಷಯಗಳನ್ನ ಅವರಲ್ಲಿ ಕೈ ಚೇಲಿ ಕೊಳ್ತಾರಂದ್ರೆ ನಮ್ಮೆಲ್ಲರ ಭವಿಷ್ಯ ಹಾಳಾಗ್ತದೆ ಮಾನ್ಯ ಸಭಾಧ್ಯಕ್ಷ ದಯವಿಟ್ಟು ತಾವು ಇದಕ್ಕೆ ಅವಕಾಶ ಕೊಡಬಾರ್ದಂತ ನಿಮ್ಮ ಮೂಲಕ ಮನವಿ ಮಾಡ್ತೀವಿ ಅಲ್ಲ ಮುಖ್ಯಮಂತ್ರಿಗಳು ತಾವು ಅವರೇ ಇಲ್ಲ ಸುಧಾಕರ್ ಈಗಾಗಲೇ ಮಾನ್ಯ ಸಭಾಧ್ಯಕ್ಷರೇ ಈ ವಿಷಯ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೇ ಚರ್ಚೆ ಆಗಿ ಮಾನ್ಯ ಮುಖ್ಯಮಂತ್ರಿಗಳನ್ನೇ 371J ಪ್ರಕಾರ ಏನು ಅವರಿಗೆ ಅಡ್ಮಿಷನ್ ಆಗಬೇಕು ಅಷ್ಟಕ್ಕೂ ಕೂಡ ಅಂದೇನೆ ಅವತ್ತು ಅವರು ಆರ್ಡರ್ ಮಾಡಿದ್ದಾರೆ ಅದರಂತೆಯೇ ನಮ್ಮ ಸೆಕ್ರೆಟ್ರಿ ಕೂಡ ಆರ್ಡರ್ ಮಾಡಿ ಆದೇಶ ಮಾಡಿದ ಮೇಲೆ ಮಕ್ಕಳು ಹೋಗಿ ಕೆಲವರೆಲ್ಲ ಕೂಡ ಅಡ್ಮಿಷನ್ ಕೂಡ ಆಯಿತು ತದನಂತರ ಇವರು ನವೋದಯ ಮೆಡಿಕಲ್ ಕಾಲೇಜ್ನವರು ಹೋಗಿ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕ್ಕೊಂಡು ಸ್ಟೇ ಬಂದಿದೆ ಇವತ್ತು ಮತ್ತೆ ಆ ಕೇಸು ಲಿಸ್ಟ್ ಆಗಿದೆ ಇವತ್ತು ನಮ್ಮ ಸೆಕ್ರೆಟ್ರಿ ಅಲ್ಲೇ ಇದ್ದಾರೆ ಏಜಿವರೆಗೆ ಖುದ್ದಾಗಿಯಲ್ಲಿ ಹೋಗಿದ್ದಾರೆ ನಮಗೆ ನಿರೀಕ್ಷೆ ಇದೆ ನಮಗೆ ಖಂಡಿತವಾಗಿಯೂ ನಮ್ಮ ಪರವಾಗಿ ಆಗ್ತದೆ ಅಂತೇಳಿ ನಾವು 371J ಬಗ್ಗೆ ಭಾಳ ಬದ್ಧತೆ ಇದೆ ಸರ್ಕಾರ ಎಲ್ಲ ಕಾಲೇಜುಗಳಲ್ಲಿ ಕೂಡ ಈಗಾಗಲೇ ಅಡ್ಮಿಷನ್ ಅದೇ ಪ್ರಕಾರ ಆಗಿದೆ ಇಲ್ಲಿ ಕೂಡ ಆಗ್ತದೆ ನಾವು ಸರ್ಕಾರ ಮಾತ್ರ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ನಾವು ಆ ಪ್ರದೇಶದ ಮಕ್ಕಳಿಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗದಿರೋ ಇರುವಂಥ ರೀತಿಯಲ್ಲಿ ಸರ್ಕಾರ ಕ್ರಮವನ್ನು ವಹಿಸುತ್ತೆ ಓಕೆ ನಾನು ಮೊನ್ನೆ ರಾಯಚೂರಿಗೆ ಹೋಗಿದ್ದೆ ರಾಯಚೂರಿನಲ್ಲಿ ಭಾಳ ದೊಡ್ಡ ಪ್ರತಿಭಟನೆಗಳು ಎಲ್ಲ ನಡೆದು ಭಾಳ ಸೆನ್ಸಿಟಿವ್ ಇದೆ ನೀವು ಹೇಗೂ ಮುಖ್ಯಮಂತ್ರಿಗಳು ತಾವು ಚರ್ಚೆ ಮಾಡಿ ಇಷ್ಟು ಗಂಭೀರವಾಗಿ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇದೆ ಅನ್ನೋದಿದೆ ಇವತ್ತೇ ಕೋರ್ಟ್ನಲ್ಲಿ ಕೇಸ್ ಇದೆ ಅನ್ನೋದು ಆಯಿತು ಗೊತ್ತಾಗತ್ತೆ ಈಗ ಹೇಗೆ ಅಂತ